ನಮಸ್ಕಾರ ಗಂಡ್ಮಕ್ಳೆ, ಇವತ್ತು ನಾನು ನಿಮಗೆ ಮೊದಲ ಡೇಟಿಂಗ್ ಅಲ್ಲಿ ಫಸ್ಟ್ ಬೇಸು, ಸೆಕೆಂಡ್ ಬೇಸು, ಥರ್ಡ್ ಬೇಸು ಹೇಗೆ ಮಾಡೋದು ಅಂತ ಹೇಳ್ತೀನಿ. ನೀವು ಎರಡನೇ ಡೇಟಿಂಗ್ ಅಥವಾ ಮೂರನೇ ಡೇಟಿಂಗ್ಗೆ ಕಾಯ ಅವಶ್ಯಕತೆ ಇಲ್ಲ. ಹುಡುಗಿ ಮೀಟ್ ಆಗೋದಕ್ಕೆ ಎಷ್ಟು ಅಂದ ತಕ್ಷಣ ನೀವು ಜಾಸ್ತಿ ಉತ್ಸುಕರಾಗದೆ ಅವಳನ್ನು ಮೀಟ್ ಆದ್ಮೇಲೆ ಅವಳ ಜೊತೆ ಹೇಗೆ ನಡ್ಕೊಬೇಕು ಅನ್ನೋದ್ರ ಬಗ್ಗೆ ಯೋಚಿಸಿ. ಸಾಮಾನ್ಯವಾಗಿ ಮಾಲ್ ಅಥವಾ ಕಾಫಿ ಡೇಗೆ ಮೀಟ್ ಆಗ್ತಾರೆ. ಮಾಲಲ್ಲಿ ಜನ ಜಾತ್ರೆ ಜಾಸ್ತಿ ಇರೋದ್ರಿಂದ ಪ್ರೈವಸಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಯೂಶಲಿ ಕಾಫಿ ಡೇ ಪ್ರಿಫರ್ ಮಾಡಿ ನೀವು. ಮೊತ್ತ ಮೊದಲನೇದಾಗಿ ನೀವು ಲೇಟ್ ಆಗಿ ಬನ್ನಿ. ಎಸ್, ಅವಳು ಬಂದಾದ್ಮೇಲೆ ಒಂದ್ ಎರಡು ನಿಮಿಷ ಲೇಟ್ ಆಗಿ ಬನ್ನಿ, ಯಾಕಂದ್ರೆ ಅವಳ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ರಿಜಿಸ್ಟರ್ ಆಗ್ಬೇಕು. ನೀವು ಬಿಸಿ ಮನುಷ್ಯ ಅಂತ, ನೀವು ಅವಳಿಗೋಸ್ಕರ ಡೆಸ್ಪರೇಟ್ ಆಗಿಲ್ಲ ಅಂತ. ಗರ್ಲ್ಸ್ ಲೈಕ್ ಗೈಸ್ ಹೂ ಆರ್ ಲಿವಿಂಗ್ ಇನ್ ಅಬಂಡೆನ್ಸ್ ಅಂಡ್ ನಾಟ್ ಇನ್ ಸ್ಕೇರ್ಸಿಟಿ. ಇದರಿಂದ ನಿಮ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಲೆಮನ್ ಸೋಡಾ ಕುಡಿಯಿರಿ. ಎಸ್, ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ಸಿ, ಕಾಫಿ ಡೇ ಅಂದ ತಕ್ಷಣ ಹುಡುಗಿ ಜೊತೆ ನೀವು ಕಾಫಿ ಕುಡಿದ್ಬಿಡ್ತಾರೆ ಕಾಫಿ ಡೇಲಿ, ಬಟ್ ಇದು ದೊಡ್ಡ ತಪ್ಪು. ಸಿ, ಅವಳಿಗೆ ಖಂಡಿತವಾಗಿ ಕಾಫಿ ಕುಡಿಸಿ, ಯಾಕಂದ್ರೆ ಕಾಫಿ ಎಂಬುದು ಒಂದು ಕಿಕ್ ಕೂಡ ಡ್ರಿಂಕ್, ತುಂಬಾ ನರವನ್ನು ಉತ್ತೇಜಿಸುವ ಒಂದು ಡ್ರಿಂಕ್. ನಾವು ಗಂಡ್ಮಕ್ಳು ಹೀಟಲ್ಲಿ ಇರೋದ್ರಿಂದ ನಮಗೆ ಕಾಫಿ ಅವಶ್ಯಕತೆ ಇಲ್ಲ. ಅವಳ ವಿರುದ್ಧವಾಗಿ ಲೆಮನ್ ಸೋಡಾ ಆರ್ಡರ್ ಮಾಡಿ. ಇದರಿಂದ ನೀವು ಇಂಟ್ರೆಸ್ಟಿಂಗ್ ಆಗಿ ಕಾಣ್ತೀರಾ ಹುಡುಗಿಯರಿಗೆ, ಯಾಕಂದ್ರೆ ನೀವು ಇಡೀ ಹುಡುಗಿಯರಿಗೆ ಇಂಟ್ರೆಸ್ಟಿಂಗ್ ಆಗಿರ್ಬೇಕಂದ್ರೆ ಅವಳ ಪರ್ಪೆಂಡಿಕ್ಯುಲರ್ ಆಗಿ ಯೋಚಿಸ್ಬೇಕಿತ್ತರ. ಅವಳು ಪರ್ಪೆಂಡಿಕ್ಯುಲರ್ ಯೋಚಿಸೋ ಹೋಗಿದ್ರೆ ಈ ತರ ಪರ್ಪೆಂಡಿಕ್ಯುಲರ್ ಹೋಗ್ತೀರ. ಅವಳು ಪ್ಯಾರಲಲ್ ಆಗಿ ಯೋಚಿಸಿದ್ರೆ ನೀವು ಹುಡುಗಿಗೆ ಇಷ್ಟ ಆಗಲ್ಲ. ನೀವು ಪ್ಯಾರಲ್ ಆಗಿ ಹೋದ್ರೆ ಪ್ಯಾರಲಲ್ ಆಗೇ ಇರ್ತೀರಾ, ಪರ್ಪೆಂಡಿಕ್ಯುಲರ್ ಯೋಚಿಸಿದ್ರೆ ಪರ್ಪೆಂಡಿಕ್ಯುಲರ್ ಹೋಗುತ್ತೆ ಕ್ಲೀನಾಗಿ. ಸೊ ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ, ನೀವು ಲೆಮನ್ ಸೋಡಾ ಅವಳ ಮನಸ್ಸಿಗೆ ವಿರುದ್ಧವಾಗಿ ಯೋಚಿಸಿ. ಅವಳ ವಿರುದ್ಧವಾಗಿ ಯೋಚಿಸಿದ್ರೆ ನೀವು ಅವಳಿಗೆ ಇಷ್ಟ ಆಗ್ತೀರ. ಎಸ್, ನೀವು ನೀಟಾಗಿ ತಲೆ ಬಾಚ್ಕೊಂಡು ಒಳ್ಳೆ ಐಯನ್ ಆಗಿರೋ ಕ್ಯಾಶುವಲ್ ಬಟ್ಟೆ ಹಾಕೊಂಡು, ಚಪ್ಪಲ್ ಬದಲು ಶೂಸ್ ಪ್ರಿಫರ್ ಮಾಡಿ, ಮತ್ತೆ ಒಳ್ಳೆ ಪರ್ಫ್ಯೂಮ್ ಹಾಕೊಂಡು ಹೋಗಿ. ಮತ್ತೆ ಯು ಶುಡ್ ಸ್ಮೆಲ್ ಗುಡ್. ಆ ಹುಡುಗಿಯರು ನಿಮಗೆ ಗೊತ್ತಿಲ್ಲದೆ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯು ಶುಡ್ ಬಿ ಪ್ರೆಸೆಂಟಬಲ್ ಟು ಹರ್. ಮತ್ತೆ ಅವಳನ್ನ ಅವಳ ಕಣ್ಣಲ್ಲಿ ಕಣ್ಣಿಟ್ ನೋಡಿ, ಮತ್ತೆ ಅವಾಗವಾಗ ಆ ಕಡೆ ಈ ಕಡೆ ನೋಡ್ತಾರೆ, ಮೇಲ್ಗೆ ಕೆಳಗಡೆ ಎಲ್ಲ. ನಿಮ್ಮ ಸಕ್ಸಸ್ ಸ್ಟೋರಿ ಅಥವಾ ಪಾಸಿಟಿವಿಟಿ ಹೇಳ್ಕೊಳ್ಳಿ. ಎಸ್, ಈಗ ನಿಜವಾದ ಆಟ ಶುರು. ಇವಾಗ ನೀವು ಅವಳ ಜೊತೆ ಏನ್ ಮಾತಾಡ್ತೀರಾ ಅದೇ ನಿಮ್ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ. ಅವಳ ಜೊತೆ ನೀವು ಹೇಗಿರ್ತೀರಾ ಅಂತ, ಅವಳು ನಿಮ್ಮನ್ನ ರಿಜೆಕ್ಟ್ ಮಾಡ್ತಾಳೋ ಅಥವಾ ಫ್ರೆಂಡ್ ಜೋನ್ ಆಗಿ ಇಟ್ಕೊಂತಾಳೋ ಅಥವಾ ಬೇರೆ ರಿಲೇಶನ್ಶಿಪ್ ತಗೊಳ್ತಾಳೋ ಗೊತ್ತಿಲ್ಲ, ಅದು ನಿಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಏನ್ ಮಾತಾಡ್ತೀರಾ ಅದ್ರ ಮೇಲೆ. ಸಿ, ಅವಳ ಜೊತೆ ನೀವು ಮಾತಾಡ್ಬೇಕಾದ್ರೆ ನೀವು ಕಣ್ಣಲ್ಲಿ ಕಂಡಿಟ್ ನೋಡ್ಬೇಕು ಅವಾಗ ಮುಂಚೆ ಹೇಳ್ದಂಗೆ. ಸೊ ವೇಟೇಜ್ ಇರ್ಬೇಕು ನಿಮ್ ಮಾತಲ್ಲಿ, ನೀವು ಲೂಸರ್ ಆಗಿ ಅವಳಿಗೆ ಕಾಣಿಸ್ಬಾರ್ದು ಅಷ್ಟೇ. ಸಿ, ನಿಮ್ಮ ಸಕ್ಸಸ್ ಸ್ಟೋರಿ ಬಗ್ಗೆ ಹೇಳಿ, ಅಂದ್ರೆ ನಿಮ್ ಬಿಸ್ನೆಸ್, ನಿಮ್ ಸಕ್ಸಸ್ ಬಗ್ಗೆ ನೀವ್ ಏನೇನ್ ಮಾಡಿದಿರಿ, ನಿಮ್ ಪಾಸಿಟಿವಿಟಿ ಮಾತ್ರ ಹೇಳ್ಕೊಳ್ಳಿ. ನಿಮ್ಮ ಸೋಲ್ನ ಯಾವತ್ತು ಹೇಳ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಹುಡುಗಿಯರು ಕಷ್ಟಪಡುವ ಹುಡುಗರು ಇಷ್ಟಪಡಲ್ಲ. ಕಷ್ಟಪಟ್ಟು ಮುಂದೆ ಬಂದಿರುವ ಯಶಸ್ವಿ ಹುಡುಗರ ರಸ ಇರುತ್ತಾರೆ. ಹಾಗಾಗಿ ಸೋಲ್ನ ಹೇಳ್ಕೊಳಕ್ ಹೋಗ್ಬೇಡಿ. ನಿಮ್ಮ ಪಾಸಿಟಿವಿಟಿ, ನಿಮ್ಮ ಅಂದ್ರೆ ನಿಮ್ ಬಗ್ಗೆ ನೀವು ಒಂದ್ ಸ್ವಲ್ಪ ಹೇಳ್ಕೊಳ್ಳಿ, ಆದ್ರೆ ಜಾಸ್ತಿ ಬಿಲ್ಡಪ್ ಕೊಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ನಾರ್ಸಿಸಿಸ್ಟ್ ಆಗ್ಬಿಡ್ತೀರಾ ಅವಳ ಕಣ್ಣಿಗೆ. ಅಂದ್ರೆ ಇದರ ಮೇನ್ ಉದ್ದೇಶ ಏನಂದ್ರೆ ನೀವು ಅವಳಿಗಿಂತ ಒಂದ್ ಸ್ಟೆಪ್ ಮಿಗಿಲು ಅಂತ ಅವಳ ಸಬ್ ಕಾನ್ಶಿಯಸ್ ಮೈಂಡ್ ರಿಜಿಸ್ಟರ್ ಆಗ್ಬೇಕಷ್ಟೇ, ಅದೇ ಮೇನ್ ಇಂಟೆನ್ಶನ್. ಎಸ್, ನಿಮಗೆ ಗೊತ್ತಿರೋ ಹಾಗೆ ಗರ್ಲ್ಸ್ ಕಾಂಟ್ ಎಂಟರ್ಟೈನ್ ದೆಮ್ಸೆಲ್ಫ್, ದೇ ನೀಡ್ ಎ ಗೈ ಹೂ ಕ್ಯಾನ್ ಬ್ರಿಂಗ್ ಸ್ಮೈಲ್ ಆನ್ ದರ್ ಫೇಸ್. ನೀವು ಅವಾಗವಾಗ ಜೋಕ್ಸ್ ಕ್ರ್ಯಾಕ್ ಮಾಡ್ತಿರ್ಬೇಕು, ಅವಳು ನಗ್ಸ್ತಿರ್ಬೇಕು. ನೀವು ಸುಮ್ನೆ ಸತ್ಯಾರಿಕ್ಷನ್ ತರ ಮಂಕುನ್ ತರ ಹಿಂಗೆ ತಲೆಯಲ್ಲಿ ಆಡ್ಸ್ಕೊಂಡಿದ್ರೆ ಅವಳು ಸುಮ್ನೆ ಕಾಫಿ ಕುಡಿದು ಎದ್ದೋಗ್ತಾಳೆ, ಆಮೇಲೆ ನಿಮ್ ಕೈಯ ನಿಮಗೆ ಗತಿ. ಸೊ ಇದು ಬಹಳ ಮುಖ್ಯ. ನೀವು ಜೋಕ್ಸ್ ಮಾಡ್ತೀರಿ, ಅವಾಗವಾಗ ರೊಮ್ಯಾಂಟಿಕ್ ಪ್ರಶ್ನೆಗಳು ಕೇಳ್ತೀರಿ, ನಿಮ್ ವೊಕೇಶನ್ ಟ್ರಿಪ್, ಫಾರಿನ್ ಲೊಕೇಶನ್ಸ್ ಇಂಪಾರ್ಟೆಂಟ್, ಫಾರಿನ್ ಲೊಕೇಶನ್ ಬಗ್ಗೆ ಮಾತಾಡಿ. ನೀವು ಹೋಗಿಲ್ಲ ಅಂದ್ರೆ ಫಾರಿನ್ ಲೊಕೇಶನ್ ಬಗ್ಗೆ ಮಾತಾಡಿ. ಸುಳ್ಳು ಹೇಳೋದಕ್ಕೆ ಏನಂತೆ, ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀರ ಅಷ್ಟು ಒಳ್ಳೇದು, ಬಟ್ ಅವ್ಳು ನೀವು ಸುಳ್ಳು ಹೇಳ್ತೀರಾ ಅಂತ ಅವ್ಳಿಗೆ ಗೊತ್ತಾಗಬಾರ್ದು ಅಷ್ಟೇ. ಯಾಕಂದ್ರೆ ಮೇನ್ ಇಂಟೆನ್ಷನ್ ಅಂದ್ರೆ ಒಡ್ಕೊಳ್ಳೋ ಬದಲು ಜಾಸ್ತಿ ಮಾಡ್ಬೇಕಷ್ಟೇ. ಸೊ ನಿಮ್ಗೆ ಗೊತ್ತಿದೆ ಆ ತರ ಜೋಕ್ಸ್ ಮಾಡಿ, ಎಷ್ಟು ಚೆನ್ನಾಗಿ ಜೋಕ್ಸ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಅವ್ಳ ಮುಖದಲ್ಲಿ ನೀವು ನಗು ಬೀರ್ತಾರ ಅಷ್ಟು ಬೇಗ ಅವಳು ನಿಮಗೆ ಕೊಡ್ತಾಳೆ. ಆರನೇದು ಅವಳನ್ನು ಅಭಿನಂದಿಸಿ. ಎಸ್, ಹುಡುಗಿಯರಿಗೆ ಅವಾಗ ಕಾಂಪ್ಲಿಮೆಂಟ್ ಕೊಡಿ, ಜಾಸ್ತಿ ಕಾಂಪ್ಲಿಮೆಂಟ್ ಕೊಡಬೇಡಿ. ಜಾಸ್ತಿ ಕಾಂಪ್ಲಿಮೆಂಟ್ ಕೊಟ್ರೆ ಅವ್ಳು ಮೇಲ್ಗಡೆ ಇಲ್ಲಿ ಹೋಗ್ತಾಳೆ, ನೀವು ಇಲ್ಲಿರ್ತೀರ. ಅವಳು ಇಲ್ಲಿದ್ರೆ ನೀವು ಇಲ್ಲಿ ಹೋಗ್ಬಿಡ್ತೀರಾ. ಜಾಸ್ತಿ ಕಾಂಪ್ಲಿಮೆಂಟ್ ಕೊಡಬೇಡಿ, ಒಂದು ಸ್ವಲ್ಪ ಲೈಟಾಗಿ ಕಾಂಪ್ಲಿಮೆಂಟ್ ಕೊಡಿ. ಯಾಕಂದ್ರೆ ಅವ್ ಇದರಿಂದ ಅವಳು ನಿಮ್ಮ ಕಡೆ ಆಕರ್ಷಿತಳಾಗ್ತಾಳೆ, ಮತ್ತೆ ನೀವು ಬೇಗ ಕನೆಕ್ಟ್ ಆಗ್ತೀರ. ಬೇಗ ಯಾವಾಗ ಕನೆಕ್ಟ್ ಆಗ್ತೀರ ಅಂದ್ರೆ ಅವಳು ಕಾಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಅವಳನ್ನು ಅವಾಗ ಈ ತರ ಟಚ್ ಮಾಡ್ತಾರೆ, ಬೇಗ ಕನೆಕ್ಟ್ ಆಗ್ತೀರ. ಮತ್ತೆ ಸೀರಿಯಸ್ ಮೂಡ್ ಅಲ್ಲಿ ಇದ್ದಾಗ ಕಾಂಪ್ಲಿಮೆಂಟ್ ಮಾಡ್ಬೇಡಿ, ಮುಟ್ಟೋದಕ್ಕೆ ಹೋಗ್ಬೇಡಿ. ಜೋಕ್ಸ್ ಮೂಡ್ ಅಲ್ಲಿ ಇದ್ದಾಗ ನೀವು ಜೋಕ್ಸ್ ಮಾಡ್ತಿರಲ್ಲ, ಹಿಂದಿನ ಸ್ಟೆಪ್ ಅಲ್ಲಿ ಜೋಕ್ಸ್ ಮಾಡ್ತೀರ, ಜೋಕ್ಸ್ ಮಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ ಹಂಗೆ. ಎಸ್, ಇದು ಲಾಸ್ಟ್ ಸ್ಟೆಪ್. ಈ ಆರ್ ಸ್ಟೆಪ್ ಫಾಲೋ ಮಾಡಾದ್ಮೇಲೆ ಇದು ಲಾಸ್ಟ್ ಸ್ಟೆಪ್ ನೀವು ಮಾಡಲೇಬೇಕು. ಇದು ಮಾಡಿದ್ರೆ ಖಂಡಿತ ನೀವು ಮೊದಲನೇ ಡೇಟಿಂಗ್ ಅಲ್ಲಿ ಸೆಕ್ಸ್ ಆಗುತ್ತೆ. ಸೊ ಏನ್ ಮಾಡ್ತೀರಾ ಅಂದ್ರೆ, ನೀವು ಕಾಫಿ ಡೇ ಎಲ್ಲ ಕುಡಿದಾದ್ಮೇಲೆ ನೀವು ಹೊರಡೋ ಸಮಯ ಬರುತ್ತೆ. ನೀವು ಅವಳಿಗೆ ಹೇಳಿ, ಸಿ ನಿನ್ ಜೊತೆ ಮೀಟ್ ಆಗಿ ತುಂಬಾ ಇಷ್ಟ ಆಯ್ತು, ಇನ್ನು ಡೇಟ್ ನಿನ್ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೇಕು, ನನಗೆ ಇನ್ನೂ ಟೈಮ್ ಇದೆ, ಇವತ್ತು ಏನೇ ಕೆಲಸ ಇಲ್ಲ, ಮನೆಗೆ ಬಾ ಅಂತ. ಸಿ, ಹುಡುಗಿಯರು ಫಸ್ಟ್ ಡೇಟಿಂಗ್ ಅಲ್ಲಿ ಯಾವ ಜೊತೆನೂ ಸೆಕ್ಸ್ ಮಾಡಿಸ್ಕೊಳಲ್ಲ, ನಾನು ನೋಡಿರೋ ಹಾಗೆ. ಸೊ ಅವಳಿಗೆ ನೀವು ಕನ್ವಿನ್ಸ್ ಮಾಡ್ಬೇಕು. ಹೇಗೆ ಕನ್ವಿನ್ಸ್ ಮಾಡ್ತೀರಾ? ಸಿ, ನೀವು ಡೇಟಿಂಗ್ ಅಲ್ಲಿ ಮಾತಾಡಿರೋ ಯಾವ್ದಾರ ಒಂದು ವಿಷಯನ ಹೇಳ್ಕೊಳ್ಳಿ, ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ. ಇಲ್ಲ, ಹುಡುಗಿಯರು ಯೂಶಲಿ
ನಾಯಿ ಬೆಕ್ಕು ಫಾರಿನ್ ಹುಡುಗ ಅಂದ್ರೆ ಯಾವತ್ತೂ ಇಲ್ಲ ಅನ್ನಲ್ಲ, ಜಾಸ್ತಿ ಅಟ್ರಾಕ್ಟ್ ಆಗ್ತಾರೆ ಈ ಮೂರಕ್ಕೆ, ನಾಯಿ ಬೆಕ್ಕು ಫಾರಿನ್ ಹುಡುಗ ಅಂದ್ರೆ ಬಂದ್ಬಿಡ್ತಾರೆ. ಸೊ ಅದಕ್ಕೆ ನಿಮ್ ಮನೇಲಿ ನಾಯಿ, ನಮ್ಮ ಮನೇಲಿ ನಾಯಿ ಚೆನ್ನಾಗಿದೆ ಇಲ್ಲ ಬೆಕ್ಕು ನಿಮ್ಗೆ ಇಷ್ಟ ಆಗುತ್ತೆ ಆತರ ಒಂದು ಏನಾರು ಹೇಳ್ಬಿಟ್ಟು ಅವಳು ಏನಾರು ರೀಸನ್ ಇರ್ಬೇಕು ಅವಳು ನಿಮ್ ಮನೆಗೆ ಬರೋದಕ್ಕೆ. ಮತ್ತೆ ನಿಮ್ ಮನೆ ಇಲ್ಲೇ ಹತ್ರ ಇದೆ ಅಂತೇಳಿ, ಮನೆ ದೂರ ಇದ್ರು ಇಲ್ಲೇ ಹತ್ರ ಇದೆ ಅಂತೇಳಿ. ಸೊ ನಿಮ್ ಮನೆ ಕರ್ಕೊಂಡೋಗಿ, ಆಮೇಲೆ ಮನೆ ಕರ್ಕೊಂಡೋದ್ಮೇಲೆ ಗೊತ್ತು ನಿಮ್ಗೆ ಏನ್ ಮಾಡ್ಬೇಕು ಅಂತ. ಮತ್ತೆ ತುಂಬಾ ಜನ ಹುಡುಗರು ಹೇಳ್ತಾರೆ ಇನ್ನು ಟೈಮ್ ಇದೆ ಫಸ್ಟ್ ಡೇಟಿಂಗ್ ಎಲ್ಲ ಏನ್ ಮಾಡೋದು, ಫಸ್ಟ್ ಡೇಟಿಂಗ್ ನಾಳೆನ ತುಂಬಾ ಸುಳ್ಳು, ಇವತ್ತೇನಿದೆ ಇವತ್ತೇ ಸತ್ಯ. ಯಾಕಂದ್ರೆ ಹುಡುಗಿಯರ ಮನಸ್ಸು ಮೋಡದ ಹಾಗೆ ಚಂಚಲ ಮನಸ್ಸು ಬದಲಾಗ್ತಾ ಇರುತ್ತೆ. ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ನಿಮ್ ಬಗ್ಗೆ ಇಂಟ್ರೆಸ್ಟ್ ಕಳ್ಕೊಬಹುದು ಅವಳು, ಇಲ್ಲಾಂದ್ರೆ ಇನ್ನೊಬ್ಬ ಇದು ಕಾಂಪಿಟೇಷನ್ ಹೋಲ್ಡರ್, ಇನ್ನೊಬ್ಬ ಯಾವನಾರ ಕಾರ್ ತೋರಿಸಿ ಪಟಾಯಿಸ್ಬಿಡ್ತಾನೆ ಅವಳು ನಾನು, ಅವಾಗ ಏನ್ ಮಾಡ್ತೀರಾ? ಸೊ ಅದಕ್ಕೆ ಇವತ್ತೇನಿದೆ ಇವತ್ತೇ ಸತ್ಯ, ಇವತ್ತೇ ಮಾಡಿಬಿಡ್ಬೇಕು. ಮತ್ತೆ ಎಷ್ಟು ತಿಂಗಳು ತಗೊಂತಾಳು ಅವಳು ನಿಮ್ಮ ಸೆಕೆಂಡ್ ಡೇಟಿಂಗ್ ಮೀಟ್ ಆಗೋದಕ್ಕೆ? ಇಲ್ಲ ನಿಮ್ಮನ್ನ ಮರ್ತೇ ಬಿಡ್ಬೋದು, ಇಲ್ಲ ನಿಮಗೆ ಟೆಕ್ಸ್ಟ್ ಮಾಡದೆ ಮರ್ತ್ಬಿಡ್ತಾಳೆ ಅವಳು, ಟೆಕ್ಸ್ಟ್ ಮಾಡಕ್ಕೆ ನಿಮ್ಮ ಇಂಟ್ರೆಸ್ಟೇ ಕಳ್ಕೊಂಡ್ಬಿಡ್ತಾಳೆ. ಹುಡುಗಿಯರ ಆತರನೇ ಚಂಚಲ ಮನಸ್ಸು, ಇವತ್ ಚೆನ್ನಾಗಿರ್ತಾರೆ ನಾಳೆ ಚೆನ್ನಾಗಿರಲ್ಲ, ಏನ್ ಮಾಡ್ತೀರಾ? ಯಾವಾಗ ನಿಮ್ ಜೊತೆ ಇಂಟ್ರೆಸ್ಟ್ ಇರ್ತಾಳೆ ಅವಾಗಲೇ ಬಿಟ್ಬಿಡೋಕೆ ಅವಳಿಗೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.